ಇಲ್ಲಿ ನೋಡಿದ್ರ ಇಲ್ಲಿ ನೋಡಿದ್ರ ಜಿಂಕೆ ಹೆಂಗ್ ಕ್ಲೀನಾಗಿ ನೋಡ್ತಾ ಇದೆ, ಆಟ ಆಡ್ಕೊಂಡು. ಅಲ್ಲಿ ನೋಡಿ, ಏಯ್ ಊಟ ಮಾಡ್ದ, ಏಯ್ ಆನೆಗಳು ಆನೆಗಳು ನೋಡ್ದೆ ನೋಡ್ದೆ. ಹ್ಞೂ ಯಾಕೆ ಹೇಳಿ, ಹೋಗ್ಬಿಟ್ಟು ಫೈನ್ ಹಾಕ್ಸ್ಕೊಂಬಿಡಕ. ನೋಡಿ ಅಲ್ಲಿದೆ ಆನೆ. ಅಲ್ಲ ಹೇಳ್ಬಿಡಿ ಅವ್ರಿಗೆ, ಇದೇನು ಗುರು ಇದು, ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ ಯು. ಒಂದೇ ದಿವಸದಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ಮಧುಮಲೈ. ಸೊ ಇವಾಗ ಇದೇ ರೋಡಲ್ಲಿ ತಮಿಳ್ನಾಡು ಬಾರ್ಡರ್ ತನಕನೂ ಹೊಡೆಯೋಣ. ಅಲ್ಲಿಂದ ಸುಮ್ಮನೆ ಒಂದು ಟೀಗೆ ಹಾಕ್ಕೊಂಡು ವಾಪಸ್ ಬರೋಣ. ಯಾಕಂದರೆ ಈ ರೋಡಲ್ಲಿ ಹೋದರೆ ಆನೆಗಳ ಸೈಟು ಬೇಜಾನಾಗುತ್ತೆ ಅಂತೆ, ಅದಕ್ಕೋಸ್ಕರ ಹೊಡಿತಾ ಇದ್ದೀವಿ. ಬಂಡೀಪುರ ಟೈಗರ್ ರಿಸರ್ವ್ ಗೈಸ್, ಇದ್ರೊಳಗಡೆನೆ ಸಫಾರಿ ಹೋಗಿದ್ದು. ಅಲ್ಲಿ ಮುಂದೆ ರೈಟ್ಗೆ ಹೋದ್ರಿ, ಇವಾಗ ಇದ್ರೊಳಗಡೆನೆ ಬೈಕ್ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಸಫಾರಿ ಹೋಗಿದ್ದು ರೋಡಲ್ಲೆಲ್ಲ, ನಾವು ಹೋಗೋಕ್ಕಾಗಲ್ಲ. ತುಂಬ ಜನಕ್ಕೆ ಗೊತ್ತು ಇದು, ಆದ್ರೂ ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ, ಯಾರಿಗೆ ಗೊತ್ತಿಲ್ಲ ಅವ್ರಗಳಿಗೆ. ಬೆಳಗ್ಗೆ 2:30 ಎದ್ಬಿಟ್ಟು ಲೈಟಾಗಿ ನಿದ್ದೆ ಬರೋ ಥರ ಆಗ್ತಿದೆ. ಅದು ಬೆಳಗ್ಗೆನೆ ಸಫಾರಿಗೆ ಆನೆ ಕಾಣಿಸುತ್ತೆ ಅಂತ ಆನೆ ನೋಡೋಕ್ಕೆ ಹೋಗಿದ್ದು. ಹುಲಿ ಚಿರತೆ ಸಿಂಹ ನಂಗೆ ಬೇಕಾಗಿದ್ದಿಲ್ಲ. ಸೊ ಕಾಡಲ್ಲಿ ನೋಡಿದ್ರ ಇದು ಜಿಂಕೆಗಳು ಎಷ್ಟೊಂದಿದೆ, ಜಿಂಕೆಗಳು ಅಷ್ಟೊಂದಿದೆ ಅಲ್ವಾ. ಇಲ್ಲೇ ಸ್ಟಾರ್ಟಿಂಗಲ್ಲೇ ಜಿಂಕೆಗಳು ಅಷ್ಟೊಂದಿದ್ಮೇಲೆ ಕಾಡು ಒಳಗಡೆ ಎಷ್ಟಿರ್ಬೇಡ. ಸೊ ನಾನು ಯಾವುದೋ ಬುಕ್ಕಲ್ಲಿ ಓದಿದ್ದೆ, ಮತ್ತು ಯಾವುದೋ ಒಂದು ಡಿಸ್ಕವರಿ ಚಾನಲಲ್ಲೂ ನೋಡಿದ್ದೀನಿ ಗುರು. ಕಾಡಲ್ಲಿ ಆನೆಗಳು, ಸೊ ಆನೆಗಳಂತೀನಿ, ಬರೀ ಆನೆಗಳೇ ಬರುತ್ತೆ ಬಾಯಿಗೆ. ಕಾಡಲ್ಲಿ ಜಿಂಕೆಗಳ ಸಂಖ್ಯೆ ಜಾಸ್ತಿ ಇದೆ ಅಂತೆ. ಸೊ ಅದಕ್ಕೋಸ್ಕರನೇ ಅನಿಮಲ್ಸ್, ಹುಲಿ ಸಿಂಹ ಚಿರತೆ ಇವುಗಳ ಬೇಟೆ ಆಡಬೇಡಿ, ಅವುಗಳನ್ನ ಉಳಿಸಿ ಅದರ ಸಂಖ್ಯೆ ಜಾಸ್ತಿ ಮಾಡಿ ಅಂತ ಏನಕ್ಕೆ ಹೇಳ್ತಾರಂದರೆ, ಹುಲಿ ಸಿಂಹ ಚಿರತೆ ಎಲ್ಲ ಜಿಂಕೆಗೆ ಬೇಟೆ ಆಡುತ್ತೆ. ಸೊ ಜಿಂಕೆಗೆ ಬೇಟೆ ಆಡಿದಾಗ ಜಿಂಕೆ ಸಂಖ್ಯೆಗಳು ಕಮ್ಮಿ ಆಗುತ್ತೆ, ಜಿಂಕೆ ಜಾಸ್ತಿ ಆಗ್ತಾ ಹೋದರೆ ಕಾಡು ನಾಶ ಆಗುತ್ತೆ, ಕಾಡು ನಾಶ ಆದರೆ ನಮ್ಮ ಹ್ಯೂಮನ್ಗಳಿಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ನೋಡಿ ಎಲ್ಲಿ ನೋಡಿದ್ರು ಬರೀ ಜಿಂಕೆಗಳೇ, ಸ್ಪಾಟೆಡ್ ಡಿಯರ್ಸ್. ಸೊ ಸಫಾರಿಗೆ ಹೋಗಿ ತುಂಬ ಇಷ್ಟ ಆಗಿದೆ ಅಂದರೆ, ಆಫ್ ರೋಡ್ ಗುರು, ಬಸ್ಸಲ್ಲಿ ಆಫ್ ರೋಡು ಖರಾಬಾಗಿತ್ತು, ಸಖತ್ ಮಜಾ ಕೊಡ್ತದ್ದು. ಬಸ್ ಎಲ್ಲ ಆಡ್ಕೊಂಡು ಕುಲುಕೊಂಡು ಚೆನ್ನಾಗಿತ್ತು ಅಂತಾರ ಅದು. ಅದೇನೋ ಗೊತ್ತಿಲ್ಲ ನಮ್ಗೆ, ಆಫ್ ರೋಡಿಂಗ್ ಹುಚ್ಚಿಡಿದ್ಬಿಟ್ಟಿದೆ. ಜಿಂಕೆಗಳು ನೋಡ್ತವ್ರ ಜಿಂಕೆ, ಆದರೆ ಲೊಕೇಶನ್ನು ಸೈಟು ಸೂಪರ್ ಆಗಿದೆ, ಕ್ರೇಜಿ ವ್ಯೂ. ನಾವು ಬಂದಿರೋ ವೆದರು ಚೆನ್ನಾಗಿದೆ, ಬಿಸಿಲು ಇಲ್ಲ, ಚಳಿನೂ ಇಲ್ಲ, ಮಳೆನೂ ಇಲ್ಲ, ಕಾಮ್ ವೆದರು. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಈ ರೋಡ್ಗಳು ಕ್ರೇಜಿ. ಮಂಕಿ ಕ್ರಾಸಿಂಗ್ ಸೆಷನ್, ಅಲ್ಲಿ ನೋಡಿ ಮಂಕಿ ಕೋತಿಗಳು ಕಾರಿಗೆ ಜಾಗ ಬಿಡ್ತಾ ಇಲ್ಲ. ಲೇ ಏನರ ಮಾಡ್ತಾ ಇದ್ದೀರಾ ರೋಡಲ್ಲಿ, ರೋಡನ್ನೆಲ್ಲ ಕಾಡ್ ಮಾಡೋ, ಸೊ ಕಾಡನ್ನೆಲ್ಲ ರೋಡ್ ಮಾಡ್ಬಿಟ್ರೆ ಇನ್ನೇನು ಮಾಡ್ತೇವೆ. ಇಲ್ಲಿ ನೋಡಿ, ಡೋಂಟ್ ಪಾರ್ಕ್, ಸ್ಟಾಪ್ ಯುವರ್ ವೆಹಿಕಲ್, ಯು ಆರ್ ಇನ್ವೈಟಿಂಗ್ ಡೇಂಜರ್. ಅಲ್ಲೊಂದು ಕಡೆ ಬೋರ್ಡ್ ನೋಡಿದೆ, ಸಖತ್ತಾಗಿ ಬರ್ದಿದ್ದ, ಸೇವ್ ನೇಚರ್ ಫಾರ್ ಯುವರ್ ಫ್ಯೂಚರ್ ಅಂತ, ಸಖತ್ತಾಗಿದೆ. ಎಷ್ಟು ಅರ್ಥ ಇದೆ ಗೊತ್ತಾ ಅದರಲ್ಲಿ, ಎಷ್ಟು ಚೆನ್ನಾಗಿದೆ ಗುರು ಕಾಡು ನೋಡೋಕ್ಕೆ, ನೋಡ್ತಾನೆ ಇರೋಣ ಅನಿಸುತ್ತೆ, ಆದರೆ ಬೋರ್ ಆಗ್ಬಿಡುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿರೋರಿಗೆಲ್ಲ ಬೆಳಗ್ಗೆ ಅಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲೇ ಜಿಂಕೆ ಬರ್ತಾಯಿತ್ತು, ಅದ್ರ ಪಕ್ಕ ಜಿಂಕೆ ಪಕ್ಕದಲ್ಲೇ ಆ ಮನೆಯವ್ರು ಯಾರೋ ನಿಂತಿದ್ದ, ನೋಡಿದ್ರು ನೋಡದೆ ಇರೋ ಥರನೇ ನಿಂತಿದ್ದ. ನಾವು ದಿನನಿತ್ಯ ಮನೆಗಳ ಮುಂದೆ ಬೀದಿ ನಾಯಿಗಳು ಬಂದಾಗ ಹೆಂಗಿರ್ತೀರಿ ಅದೇ ಥರ ರಿಯಾಕ್ಷನ್ ಕೊಟ್ಟ ಅವನು. ಏನಿದೆ ಟೈಗರ್ ರಿಸರ್ವ್, ಪಾರ್ಕಿಂಗು, ಪಿಕ್ನಿಕ್ಕು, ಫೋಟೋ, ಲಿಟ್ರಿಂಗು,
₹1,000 ಫೈನು ಫಾರ್ ವೈಲೇಷನ್ನು. ಇದೆಲ್ಲ ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್, ಯಾರಿಗೆ ಗೊತ್ತಿಲ್ಲ ಅವ್ರಗಳಿಗೆ. ಇಲ್ಲಿ ನೋಡಿದ್ರ, ಇಲ್ಲಿ ನೋಡಿದ್ರ ಜಿಂಕೆ ಹೆಂಗೆ ಕ್ಲೀನಾಗಿ ನೋಡ್ತಾ ಇದೆ ಆಟ ಆಡ್ಕೊಂಡು. ಅಲ್ಲಿ ನೋಡಿ, ಏಯ್ ಊಟ ಮಾಡ್ದ? ಏ ಸರಿ ಸರಿ ಸರಿ. ಕ್ರೇಜಿ ನೋಡ್ತದ್ದು, ಏನೋ ನೋಡ್ತವ್ರು ಗುರು, ಏನು ನೋಡ್ತವ್ರು ಗೊತ್ತಾಗ್ತಿಲ್ಲ. ಈ ಆನೆಗಳು, ಆನೆಗಳು ನೋಡ್ದೆ ನೋಡ್ದೆ. ಹ್ಞೂ, ಯಾಕೆ ಹೇಳಿ? ಹೋಗ್ಬಿಟ್ಟು ಫೈನ್ ಹಾಕ್ಸ್ಕೊಂಬರಕ್ಕ ಅಲ್ಲಿ ಅಲ್ಲಿ ಎಲಿಫೆಂಟ್. ಏ ಹೋಗ್ಬಾರ್ದು. ಹಾ, ಮರಿಗಳು ಬರ ಇದೆ, ಹೋಗಿ. ಓ ದೂರದಲ್ಲಿದೆ, ಕಾಣಲ್ಲ ಬೈ ಕ್ಯಾಮ್ರಾಗೆ. ಎಷ್ಟೊಂದು ಆನೆಗಳಿದೆ ಗೊತ್ತಾ ಅಲ್ಲಿ. ಏಯ್ ಹೋಗ್ಬಾರದು. ಎಷ್ಟು ಕ್ಲೀನಾಗೆ ಮರಿ ಆನೆಗಳು ಎರಡೇನೋ ಇದೆ. ಒಂದು ಮೂರು ದೊಡ್ಡ ದೊಡ್ಡ, ಮೂರ ನಾಲ್ಕು ಐದು ಆರು ಏಳು ಎಂಟು ದೊಡ್ಡ ಆನೆಗಳಿದೆ ಗುರು. ಬೈ ಹೋಗೋಣ. ಹಸುರಿನ ಬನ ಸಿರಿಗೆ ಒಲಿದು ಸೌಂದರ್ಯ ಸರಸರಿ ಧರೆಗಿಳಿದು ಊಟಿಗ. ಅದೂ ಲೊಕೇಶನ್ ಚೆನ್ನಾಗಿದೆಯಾ? ಮತ್ ಬಿ ಆರ್ ಎಲ್ ತಗೋಣ ಊಟಿ ಹೊಟ್ಟಿ ಅಣ್ವಾ. ಹಾ ಹಾ, ಏನ್ ಕೀಪ್ ಲೆಫ್ಟು. ಬೈ ಏನ್ ಬೈ, ಅದು ಹಂಗಿದೆ, ಅದನ್ನೇ ಹೊಡಿಯೋಣ ಬಿ ಆರ್ ಎಲ್ಸ್ ನೆಕ್ಸ್ಟ್ ಟೈಮು. ಹಾ ಹಾ ಹಾ, ಓಕೆ. ಹಾ ಹಾ ಶೋರ್, ಓಕೆ ಓಕೆ. ಸೊ ಗೈಸ್, ಊಟಿಗೆ ಹೊಡಿತಾ ಇದ್ದೀರಿ, ಊಟಿ ರೋಡ್ ಬರೀ. ಓಕೆ ಹಾ ಶೋರ್, ಏನು ಮಾಡೋಣ, ಜಸ್ಟ್ ಊಟಿಗೆ ಹೋಗ್ಬಿಟ್ಟು ರೌಂಡ್ಸ್ ಹಾಕ್ಕೊಂಡು ಬರೋಣ. ಗಾಡಿ ಐ ಮೀನ್ ಊಟಿ ಎಕ್ಸ್ಪ್ಲೋರ್ ಮಾಡೋದು ಅದೆಲ್ಲ ಮಾಡಲ್ಲ. ಸೊ ಊಟಿಲಿ ಅಂಥದ್ದು ನೋಡೋ ಅಂಥ ಜಾಗ ಏನಿಲ್ಲ. ಊಟಿಗೆ ಹೋದರೆ ಒಂದು ದಿವಸ ಸ್ಟೇ ಇರಬೇಕು, ಎಂಜಾಯ್ ಮಾಡಬೇಕು ಅಲ್ಲಿ ಫುಡ್ ಗಿಡ್ಡು ತಿನ್ಕೊಂಡು. ಸೊ ನಾವು ಜಸ್ಟ್ ಹೋಗ್ಬಿಟ್ಟು ಊಟಿ ಟಚ್ ಮಾಡಿಬಿಟ್ಟು ಬರೋಣ ವಾಪಸ್ಸು. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಏನೋ ಇದೆ. ಓ ಆನೆ ಸಿಕ್ತು ಗುರು, ಮತ್ತೆ ಆನೆ. ಬೇಗ ಎಗ್ಗಿಸ್ಕೊಂಡು ಹೋಗ್ಬೇಕು. ಅಯ್ಯೋ ಯಪ್ಪ, ಎರಡು ಆನೆಗಳು. ಅಣ್ಣ ಸ್ವಲ್ಪ ಮುಂದೆ ಬಾಣ. ಗುರು ಇರು, ನಿಮ್ಗೆ ನಾನು ವಿಡಿಯೋ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ. ಗಾಡಿ ಆಫ್ ಮಾಡೋದು ಬೇಡ, ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಫೋನಲ್ಲಿ ವಿಡಿಯೋ ಮಾಡಿಬಿಟ್ರೆ ಕಾಣುತ್ತೆ ನೋಡಿ. ಅಲ್ಲಿದೆ ಆನೆ. ಸರಿ ಬನ್ನಿ ಹೋಗೋಣ, ನಮ್ಮ ಅದೃಷ್ಟಕ್ಕೆ ಇನ್ನೂ ರೋಡಲ್ಲಿ ಸಿಕ್ಕಿದ್ರು ಸಿಗುತ್ತೆ. ಓಕೆ ರೈಟ್. ಹೇ ಬೈ. ಇಲ್ಲ, ನಾನು ಇವ್ರ ಜೊತೆ ಊಟಿ ಬಗ್ಗೆ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ನ, ಅದು ಅಬ್ಸರ್ವ್ ಮಾಡಿಲ್ಲ.
ಸೊ ಫಾರೆಸ್ಟಿಗೆ ಬಂದರೆ ಇದೇ ನೋಡಿ ಸೈಲೆನ್ಸಲ್ಲಿ ಬೇರೆ ಕಡೆ ಗಮನ ಹರಿಸ್ತೀರಾ ನೀವು, ಸೈಟಿಂಗ್ ಪಾಯಿಂಟಲ್ಲೇ ಇರಬೇಕು, ಹುಡುಕ್ತಾನೆ ಇರಬೇಕು ಎಲ್ಲಾದರೂ ಸೈಲೆನ್ಸಿಗೆ. ಸೊ ಏನಾದರೂ ಒಂದು ಹಿಂಟ್ ಸಿಕ್ಕೇ ಸಿಗುತ್ತೆ, ಸಿಗಲ್ಲ ಅನ್ನೋ ಚಾನ್ಸೇ ಇಲ್ಲ, ಏನಾದರೂ ಒಂದು ಹಿಂಟ್ ಸಿಕ್ಕೇ ಸಿಗುತ್ತೆ 100%. ಸೊ ಆವಾಗೇ ಅನಿಮಲ್ ಸೈಟ್ ಆಗೋದು ಈ ಥರ. ಮೇ ಬಿ ಬಂಡೀಪುರ ಟೈಗರ್ ರಿಸರ್ವ್ ಇಷ್ಟೇ ಅನಿಸುತ್ತೆ. ಮುಗಿತಿಲ್ಲಿ ಆರ್ಚ್ ಇದೆ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸಿಬಲ್ ಬಿಹೇವಿಯರ್. ಓಕೆ, ವಿಸಿಟ್ ಅಗೇನ್ ಕರ್ನಾಟಕ. ಕರ್ನಾಟಕ ಮುಗ್ದೈತೆ ಇವರು. ತಮಿಳ್ನಾಡು. ಸೊ ಇವಾಗ ನಾವು ತಮಿಳ್ನಾಡು, ಇಲ್ಲಿದೆ ನೋಡಿ ಬೋರ್ಡ್, ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಏ ತಮಿಳ್ನಾಡು ಎಂಟ್ರಿ ಆಗ್ತಾ ಇದ್ದೀರಿ, ಮತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ವಾಪಸ್ಸು ಕರ್ನಾಟಕನೇ. ಏನು ಮಾಡ್ತಾ ಇದ್ದಾರೆ, ಟಿಕೆಟ್ ಗಿಕೆಟ್ ತಗೋಬೇಕಾ, ಏನು ಕತೆ? ನಮ್ದು 5 ಬೈಕು ಅಲ್ಲ, ಹೇಳ್ಬಿಡಿ ಅವ್ರಿಗೆ. ಇದೇನು ಇದು? ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ ಯು. ಒಂದೇ ದಿವಸದಲ್ಲಿ ಬಂಡೀಪುರ ಟೈಗರ್ ರಿಸರ್ವ್, ಮಧುಮಲೈ.